ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಎಲ್ಲರಿಗೂ ಸ್ವಾಗತ ನೋಡಿ ಇವತ್ತು ತುಂಬಾ ಮುಖ್ಯವಾದ ವಿಷಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಏನಪ್ಪಾ ಅಂತಂದರೆ ಈಗ ದೀಪಾವಳಿ ಅಮಾವಾಸ್ಯೆಯ ದಿವಸ ನಮಗೆ ಗ್ರಹಣವೂ ಸಹ ಬಂದಿರೋದ್ರಿಂದ ಎಲ್ಲರಿಗೂ ಕೂಡ ಗೊಂದಲ ಇರೋದು ಏನಪ್ಪ ಅಂತಂದರೆ ನಾವು ಕಳಸ ಯಾವ ಸಮಯದಲ್ಲಿ ಇಡಬೇಕು ಹಾಗೆ ಯಾವ ಸಮಯದಲ್ಲಿ ವಿಸರ್ಜನೆ ಮಾಡಬೇಕು ಪ್ರಸಾದ ಯಾವ ರೀತಿ ಮಾಡ್ಕೋಬೇಕು ಹಾಗೆ ಅದರ ಒಂದು ಶುಭ ಸಮಯ ಯಾವುದು ಅಂತೇಳಿ ತುಂಬ ಜನಕ್ಕೆ ಒಂದು ಗೊಂದಲವಿದೆ ಈ ಒಂದು ದೀಪಾವಳಿ ಅಮಾವಾಸ್ಯೆಯಲ್ಲಿ ಮತ್ತೊಂದು ವಿಶೇಷವಾಗಿ ಪೂಜೆ ಮಾಡ್ತಾರೆ ಯಾವುದು ಅನ್ನೋದಾದರೆ ಕೇದರ ಗೌರಿ ವ್ರತ ಜೊತೆಯಲ್ಲಿ ಕೆಲವೊಬ್ಬರು ನೋಂಬು ಆಚರಣೆಯನ್ನು ಸಹ ಅವತ್ತಿನ ದಿವಸ ಮಾಡ್ತಾರೆ ಸೊ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನೋಡಿ ದೀಪಾವಳಿ ಅಮಾವಾಸ್ಯೆ ಬಗ್ಗೆ ನಾವು ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಮತ್ತೊಮ್ಮೆ ನಾವು ಗ್ರಹಣದ ಸಮಯವನ್ನು ತಿಳಿದುಕೊಂಡು ದೀಪಾವಳಿ ಅಮಾವಾಸ್ಯೆ ಪೂಜೆ ಯಾವ ರೀತಿ ಮಾಡೋದು ಅಂತೇಳಿ ತಿಳಿದುಕೊಳ್ಳೋಣಂತೆ ನೋಡಿ ನಮಗೆ ದೀಪಾವಳಿ ಅಮಾವಾಸ್ಯೆ ಸೋಮವಾರ ಸಾಯಂಕಾಲ ಐದು ಗಂಟೆ ಇಪ್ಪತ್ತ ಎಂಟು ನಿಮಿಷಕ್ಕೆ ಪ್ರಾರಂಭ ಆಗೋಗ್ಬಿಟ್ಟಿರುತ್ತೆ ಹಾಗೆ ನಮಗೆ ಅದು ದೀಪಾವಳಿ ಅಮವಾಸ್ಯೆ ಮುಗಿಯುವಂಥ ಸಮಯ ಅಂತಂದರೆ ಮಂಗಳವಾರ ಸಾಯಂಕಾಲ ನಾಲ್ಕು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ನಮಗೆ ಅಮಾವಾಸ್ಯೆ ಮುಗಿದೋಗುತ್ತೆ ಆದರೆ ನಮಗೆ ಅಮಾವಾಸ್ಯೆ ಮುಗಿದ್ರೂ ಕೂಡ ನಮಗೆ ಗ್ರಹಣ ಮುಗಿಯುವಂಥ ಸಮಯ ನಮಗೆ ಇಪ್ಪತ್ತೈದನೇ ತಾರೀಕು ಸಾಯಂಕಾಲ ಆರು ಗಂಟೆ ಎರಡು ನಿಮಿಷವಾಗುತ್ತದೆ ನಿಮಗೆ ಇನ್ನೂ ಸರಳವಾಗಿ ಹೇಳಬೇಕು ಅಂತಂದರೆ ಇಪ್ಪತ್ತೈದನೇ ತಾರೀಕು ನಮಗೆ ಸೂರ್ಯಗ್ರಹಣ ಒಂದು ಸ್ಪರ್ಶಕಾಲ ಪ್ರಾರಂಭವಾಗುವಂಥದ್ದು ಎರಡು ಗಂಟೆ ಇಪ್ಪತ್ತ ಎಂಟು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಆಗಿನ್ನೂ ನಮಗೆ ಅಮಾವಾಸ್ಯೆ ಇರುತ್ತೆ ಹಾಗೆ ಗ್ರಹಣದ ಮಧ್ಯಕಾಲ ನಾಲ್ಕು ಗಂಟೆ ಮೂವತ್ತು ನಿಮಿಷ ಮೋಕ್ಷಕಾಲ ಆರು ಗಂಟೆ ಮೂವತ್ತೆರಡು ನಿಮಿಷ ಹಾಗೆ ಒಟ್ಟು ಅವಧಿ ನಮಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷಗಳವರೆಗೂ ನಮಗೆ ಸೂರ್ಯಗ್ರಹಣವು ಇರುತ್ತದೆ ಈಗ ನಾವು ಅಮಾವಾಸ್ಯೆ ಪೂಜೆ ನಾವು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದಾದರೆ ಈಗ ನೋಡಿ ಸಾಮಾನ್ಯವಾಗಿ ಸೂರ್ಯಗ್ರಹಣ ಪ್ರಾರಂಭವಾಗೋದಕ್ಕೂ ಹನ್ನೆರಡು ಗಂಟೆ ಮುಂಚೆನೇ ನಾವು ಉಪವಾಸ ಇರಬೇಕಾಗುತ್ತೆ ಅಂದರೆ ಬೆಳಿಗ್ಗೆ ಏಳು ಗಂಟೆ ಏಳುವರೆಯಿಂದಲೇ ನೀವು ಏನನ್ನು ಕೂಡ ತಿನ್ನೋದಕ್ಕೆ ಬರೋದಿಲ್ಲ ಅಂದರೆ ಆರೋಗ್ಯವಾಗಿರುವಂಥ ಪ್ರತಿಯೊಬ್ಬರು ಕೂಡ ಇದನ್ನು ಆಚರಣೆ ಮಾಡಬೇಕಾಗುತ್ತೆ ಪುಟ್ ಪುಟ್ಟ ಮಕ್ಕಳು ಸ್ವಲ್ಪ ವಯಸ್ಸಾದಂಥವರು ಬಾಣಂತಿಯರು ಹಾಗೆ ಗರ್ಭಿಣಿಯರು ಒಂದು ಸ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಯಾಕೆಂದರೆ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾಗೋದ್ರಿಂದ ಮಧ್ಯಾಹ್ನ ಹನ್ನೊಂದು ಗಂಟೆ ಒಂದು ಹನ್ನೆರಡು ಗಂಟೆವರೆಗೂ ನಿಮಗೆ ಒಂದು ಸ್ವಲ್ಪ ಆಪ್ಷನ್ ಇರುತ್ತೆ ಆ ಒಂದು ಸಮಯದಲ್ಲಿ ನೀವು ಒಂದು ಹಾಲು ಹಣ್ಣನ್ನು ನೀವು ತೆಗೆದುಕೋಬೋದು ತೊಂದರೆ ಇಲ್ಲ ಹಾಗೆ ನೋಡಿ ಇವಾಗ ನಮಗೆ ಅಮಾವಾಸ್ಯೆ ಆಗುತ್ತೆ ಅಂದರೆ ಮಂಗಳವಾರ ನಾವು ಯಾವ ರೀತಿ ಅಮಾವಾಸ್ಯೆ ಪೂಜೆ ಮಾಡಬೇಕು ಸೋಮವಾರ ಯಾವ ರೀತಿ ಅಮಾವಾಸ್ಯೆ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಈಗ ಸೋಮವಾರ ಸಾಯಂಕಾಲ ಐದು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಅಮಾವಾಸ್ಯೆ ಪ್ರಾರಂಭ ಆಗೋದ್ರಿಂದ ಈಗ ವ್ಯಾಪಾರಸ್ಥರಾಗಿರ್ಬೋದು ಬಿಸ್ನೆಸ್ ಮಾಡುವಂಥವರಾಗಿರ್ಬೋದು ಹಾಗೆ ಮನೆಯಲ್ಲೇ ಪೂಜೆ ಮಾಡುವಂಥವರು ಸೋಮವಾರ ಸಾಯಂಕಾಲ ನೀವು ಪೂಜೆಯನ್ನು ಮಾಡ್ಬೋದು ಯಾವ ರೀತಿ ಪ್ರತಿ ವರ್ಷವೂ ಕೂಡ ನೀವು ದೀಪಾವಳಿ ಅಮಾವಾಸ್ಯೆ ಪೂಜೆ ಮಾಡ್ತಿರೋ ಅದೇ ರೀತಿಯೇ ನೀವು ಮಾಡ್ಬೋದು ತೊಂದರೆ ಇಲ್ಲ ಆದರೆ ಅವತ್ತಿನ ದಿವಸವೇ ಪೂಜೆ ಮಾಡಿರೋದ್ರಿಂದ ನೀವು ಕಳಸ ಕದಲಿಸೋದಕ್ಕೆ ಬರೋದಿಲ್ಲ ಯಾಕಂದರೆ ಅಮಾವಾಸ್ಯೆ ಇನ್ನು ನಿಮಗೆ ಮುಗ್ದಿರೋದಿಲ್ಲ ಹಾಗಾಗಿ ನೀವು ಕಳಸವನ್ನು ಇಟ್ಟು ಪೂಜೆ ಮಾಡಿದರೆ ಅದೆಲ್ಲವೂ ಹಾಗೇ ಇರಬೇಕಾಗುತ್ತೆ ಆದರೆ ಜಸ್ಟ್ ಕೆಂಪಾರತಿಯನ್ನು ಮಾಡಿ ಅಷ್ಟೇನೆ ಆದರೆ ಕಳಸವೆಲ್ಲ ಹಾಗೇ ಇರಬೇಕು ಪೂಜೆ ಹೂ ಪ್ರತಿಯೊಂದು ಕೂಡ ಹಾಗೇ ಇರಬೇಕು ಯಾವುದನ್ನು ಕೂಡ ನೀವು ತೆಗೆಯೋದಕ್ಕೆ ಬರೋದಿಲ್ಲ ನೀವು ಪ್ರಸಾದವನ್ನು ಮಾತ್ರ ನೀವು ತೆಗೆದುಕೊಂಡು ಅದನ್ನು ಉಪಯೋಗಿಸ್ಕೋಬೋದು ಅಂದರೆ ಎಲ್ಲರಿಗೂ ಕೂಡ ಹಂಚ್ಬೋದು ಹಾಗೆ ನೀವು ಕೂಡ ತೆಗೆದುಕೋಬೋದು ಹಾಗೇನೆ ನೀವು ಅವತ್ತಿನ ದಿವಸ ಯಾರಿಗೆಲ್ಲ ಮೂತ್ತೈದರಿಗೆ ಕುಂಕುಮವನ್ನು ಕರೆದು ಕೊಡಬೇಕು ಅಂತ ಅಂದ್ಕೊಂಡಿರ್ತೀರಾ ಅವತ್ತಿನ ದಿವಸ ಸೋಮ ಸೋಮವಾರ ಸಾಯಂಕಾಲ ಕೊಡ್ಬೋದು ಈಗ ನೋಡಿ ಹಾಗೆಯೇ ಈ ಸೋಮವಾರ ಸಾಯಂಕಾಲ ಪೂಜೆ ಮಾಡುವ ಶುಭ ಮುಹೂರ್ತ ಯಾವುದಪ್ಪ ಅಂತ ಅನ್ನೋದಾದರೆ ಸಂಜೆ ಏಳು ಗಂಟೆ ಹದಿನಾರು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತ ಮೂರು ನಿಮಿಷದವರೆಗೆ ಒಂದು ತುಂಬ ಶುಭ ಸಮಯವಿರುತ್ತೆ ಆ ಒಂದು ಅವಧಿ ನಿಮಗೆ ಒಂದು ಗಂಟೆ ಏಳು ನಿಮಿಷಗಳು ಸಿಗ್ತದೆ ಆ ಒಂದು ಅವಧಿಯಲ್ಲಿ ನೀವು ಕಳಸವನ್ನು ಸ್ಥಾಪನೆ ಮಾಡಿಕೊಂಡು ಪೂಜೆಯನ್ನು ಮಾಡಿ ಅದೊಂದು ಶುಭ ಮುಹೂರ್ತ ಅದೇ ಒಂದು ಶುಭ ಮುಹೂರ್ತ ಇರುವಂಥದ್ದು ಆ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡ್ಬೋದು ಈಗ ಸಂಜೆ ನಮಗೆ ಐದು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಅಮಾವಾಸ್ಯೆ ಪ್ರಾರಂಭ ಆದ ನಂತರ ನೀವು ಸಿದ್ಧತೆಗಳನ್ನೆಲ್ಲ ಮಾಡ್ಕೊಳ್ಳೋ ಸೊತ್ತಿಗೆ ನಿಮಗೆ ಏಳು ಗಂಟೆ ಆಗುತ್ತೆ ಏಳು ಗಂಟೆ ಹದಿನಾರು ನಿಮಿಷದ ನಂತರ ನೀವು ಕಳಸವನ್ನು ಸ್ಥಾಪನೆ ಮಾಡಿಕೊಂಡು ಪೂಜೆಯನ್ನು ಮಾಡ್ಬೋದು ಅಂಗ ಡಿಗಳಲ್ಲಾಗಿರ್ಬೋದು ಅಥವಾ ಮನೆಗಳಲ್ಲಾಗಿರ್ಬೋದು ಇದೇ ಒಂದು ಸಮಯವನ್ನು ನೀವು ಈ ಒಂದು ಶುಭ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಬಹುದಾಗುತ್ತೆ ಈ ಒಂದು ದೀಪಾವಳಿ ಅಮಾವಾಸ್ಯೆಯ ಸಮಯದಲ್ಲಿ ನೀವು ಕೇದರ ಗೌರಿ ವ್ರತವನ್ನು ಕೂಡ ಮಾಡಬೇಕಾಗುತ್ತೆ ಅಂದರೆ ಸೋಮವಾರನೇ ಕೂಡ ನೀವು ಆ ಒಂದು ಕೇದರ ಗೌರಿ ವ್ರತವನ್ನು ಆಚರಣೆ ಮಾಡಿ ಹಾಗೆಯೇ ನೋಬು ಆಚರಣೆ ಮಾಡುವಂಥವರು ಕೂಡ ನೀವು ಸಂಜೆ ಈ ಒಂದು ಶುಭ ಸಮಯದಲ್ಲಿ ನೀವು ಮಾಡ್ಬೋದು ನೋಡಿ ಸೋಮವಾರ ಸಂಪೂರ್ಣವಾಗಿ ತಿಳ್ಕೊಂಡ್ರಿ ಈಗ ಮಂಗಳವಾರನೇ ನಮಗೆ ಮುಖ್ಯವಾದದ್ದು ಯಾಕಂತಂದರೆ ನಮಗೆ ಗ್ರಹಣ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಪ್ರಾರಂಭ ಆಗಿಬಿಡುತ್ತೆ ಹಾಗಾಗಿ ಮಂಗಳವಾರ ಯಾವ ರೀತಿ ಪೂಜೆ ಮಾಡಬೇಕು ಅನ್ನುವುದಾದರೆ ಮಂಗ ನೋಡಿ ಈಗ ನಮಗೆ ಮಂಗಳವಾರ ಗ್ರಹಣ ನಮಗೆ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತ ಎಂಟು ನಿಮಿಷಕ್ಕೆ ಪ್ರಾರಂಭವಾಗೋದ್ರಿಂದ ಯಾವಾಗಲೂ ಅಷ್ಟೇ ಗ್ರಹಣದ ಕಾಲಕ್ಕಿಂತ ನಾವು ಹನ್ನೆರಡು ಗಂಟೆ ಮುಂಚೆನೇ ನಾವು ಯಾವುದೇ ಒಂದು ಕಾರ್ಯಗಳನ್ನು ಮಾಡೋದಕ್ಕೆ ಬರದೇ ಇರೋ ಕಾರಣ ನೀವು ಈಗ ಮಧ್ಯರಾತ್ರಿಯೇ ನಮಗೆ ಹನ್ನೆರಡು ಗಂಟೆಗೆ ಸೂತಕವು ಪ್ರಾರಂಭವಾಗಿಬಿಡುತ್ತೆ ಹಾಗಾಗಿ ನೀವು ಮಂಗಳವಾರ ಪೂಜೆ ಮಾಡೋದಕ್ಕೆ ಬರೋದಿಲ್ಲ ನೀವು ಸೋಮವಾರನೇ ನೀವು ಎಲ್ಲವನ್ನು ಪೂಜೆಗಳನ್ನು ಮಾಡಬೇಕಾಗುತ್ತೆ ಅಂದರೆ ದೀಪಾವಳಿ ಅಮಾವಾಸ್ಯೆ ಕೇದಾರ ಗೌರಿ ವ್ರತ ಹಾಗೆ ನೋಂಬು ಆಚರಣೆ ಮಾಡುವಂಥವರು ನೀವು ಆದಷ್ಟು ಸೋಮವಾರ ಸಂಜೆನೇ ನಾನೊಂದು ತಿಳಿಸಿಕೊಟ್ಟಿರುವ ಶುಭ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡುವುದು ತುಂಬಾ ಸೂಕ್ತವಾದದ್ದು ಹಾಗೆಯೇ ಈಗ ನೀವು ಸೋಮವಾರ ಸಂಜೆ ನಿಮಗೆ ಆರತಿ ಮಾಡಿ ಬಿಟ್ಬಿಡಿ ಕಳಸ ಕಲಿಸೋ ಹಾಗಿಲ್ಲ ಈಗಾಗಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಮಂಗಳವಾರ ನೀವು ಯಾವುದೇ ರೀತಿ ಏನೂ ಮಾಡೋದಕ್ಕೆ ಬರೋದಿಲ್ಲ ಸಾಮಾನ್ಯವಾಗಿ ನೀವು ದೇವಸ್ಥಾನಗಳಲ್ಲೂ ಸಹ ನೋಡ್ಬೋದು ಯಾರು ಕೂಡ ಅವತ್ತಿನ ದಿವಸ ದೇವಸ್ಥಾನದಲ್ಲೂ ಸಹ ಪೂಜೆ ಮಾಡೋದಿಲ್ಲ ಮಂಗಳವಾರ ಸಾಯಂಕಾಲ ಆರು ಮೂವತ್ತ ಎರಡರ ನಂತರ ಈಗ ಮೋಕ್ಷ ಕಾಲ ಅಂತೇಳಿ ಆರು ಗಂಟೆ ಮೂವತ್ತೆರಡು ನಿಮಿಷ ಇರೋದು ಆ ಒಂದು ಸಮಯ ಕಳೆದ ನಂತರ ಎಲ್ಲರೂ ಕೂಡ ನಾನು ಸ್ನಾನ ಒಂದು ಮೊದಲು ಮನೆ ಶುದ್ಧಿ ಮಾಡ್ಕೋಬೇಕು ನೆಲ ಒರೆಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಮತ್ತು ಹಸುವಿನ ಗಂಜಲವನ್ನು ಹಾಕಿಕೊಂಡು ನೆಲ ಒರೆಸ್ಕೊಂಡು ಅದರ ನಂತರ ಪ್ರತಿಯೊಬ್ಬರು ಕೂಡ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ತಲೆಗೆ ಸ್ನಾನ ಮಾಡ್ಕೋಬೇಕು ತಲೆಗೆ ಸ್ನಾನ ಮಾಡಿ ಅದರ ನಂತರ ನೀವು ದೇವರ ಮನೆಯಲ್ಲಿ ಇಟ್ಟಿರುವಂಥ ಪ್ರತಿಯೊಂದು ವಿಗ್ರಹ ಕಳಸ ಎಲ್ಲವನ್ನು ಕೂಡ ತೆಗಿಬೇಕಾಗುತ್ತೆ ತೆಗೆದುಬಿಟ್ಟು ಅದನ್ನೆಲ್ಲ ಶುದ್ಧಿ ಮಾಡಿಕೊಂಡು ಅದರ ನಂತರ ಹೊಸದಾಗಿ ನೀವು ಪೂಜೆಯನ್ನು ಮಾಡಬೇಕು ಹಾಗೆಯೇ ಊಟ ಅಂತ ಬಂದಾಗಲೂ ಅವದೂ ಕೂಡ ಅಷ್ಟೇನೇ ನೀವು ಸಂಜೆ ನೀವು ಮನೆಯಲ್ಲಿ ದೇವರ ಪೂಜೆ ಮಾಡಿ ಹಾಗೇನೇ ಹೊಸ್ತಿಲಲ್ಲಿಗೂ ಕೂಡ ನೀವು ಹೊಸ್ತಿಲು ಮತ್ತು ನಾವು ಒಂದು ತುಳಸಿ ಕಟ್ಟೆ ಏನಿರುತ್ತೆ ಅಲ್ಲಿ ಒಂದು ದೀಪವನ್ನು ಹಚ್ಚಿಡಿ ಯಾಕಂದರೆ ದೀಪಾವಳಿ ಹಬ್ಬ ಪ್ರಾರಂಭ ಆಗಿಬಿಟ್ಟಿರುತ್ತಲ್ಲ ಹಾಗಾಗಿ ದೀಪವನ್ನು ಹಚ್ಚಿಟ್ಟು ಪೂಜೆ ಎಲ್ಲ ಮಾಡಿಕೊಂಡು ಮನೆ ಒಳಗೆ ನೀವು ಆ ಒಂದು ಸಮಯದಲ್ಲಿ ಏನೆಲ್ಲ ನೀವು ಅಡುಗೆನ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರೋ ಮಾಡ್ಕೋಬೋದು ಹಾಗೆಯೇ ದೀಪಾವಳಿ ಹಬ್ಬ ಆಗಿರೋದ್ರಿಂದ ಸಂಜೆ ನೀವು ಹಾಗೇನೆ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ ನಮಗೆ ಬಲಿಪಡ್ಡೆಮಿ ಕೂಡ ಪ್ರಾರಂಭ ಆಗಿರುತ್ತೆ ಸೊ ನೀವು ಒಂದು ವಿಶೇಷವಾಗಿ ಏನಾದರೂ ಸರಳವಾಗಿ ಒಂದು ಸಕ್ಕರೆ ಪೊಂಗಲ್ ಅಥವಾ ಬೆಲದನ ಏನಾದರೂ ಒಂದು ಪ್ರಸಾದವನ್ನು ಮಾಡಿ ನೈವೇದ್ಯ ಮಾಡಿ ಪೂಜೆಯನ್ನು ಮಾಡಿದರೆ ನಿಮಗೆ ತುಂಬಾ ಒಳ್ಳೆಯದು ಹಾಗೆಯೇ ಮತ್ತೊಂದು ವಿಷಯ ನೀವು ವಿಗ್ರಹವನ್ನಾಗಲಿ ಫೋಟೋವನ್ನಾಗಲಿ ಶುದ್ಧಿ ಮಾಡಬೇಕಾದ್ರೆ ಸ್ವಲ್ಪ ಗಂಗಾಜಲ ಅಥವಾ ಒಂದು ಹಸುವಿನ ಗಂ ಗಂಜಲವನ್ನು ಹಾಕಿಕೊಂಡು ಶುದ್ಧಿಯನ್ನು ಮಾಡಬೇಕಾಗುತ್ತೆ ಹಾಗೆಯೇ ಮತ್ತೊಂದು ಮಾಹಿತಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದರೆ ಗ್ರಹಣ ಹಿಡಿದಿರುವಂಥ ಸಮಯದಲ್ಲಿ ನಿಮ್ಮ ಮನೆ ವಸ್ತುಗಳಿಗೆ ಅಲ್ಲದೇ ನೀವು ದೇವರ ಮನೇಲಿಟ್ಟಿರುವಂಥ ದೇವರ ವಿಗ್ರಹಗಳ ಮೇಲೂ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಗರಿಕೆ ಮತ್ತು ದರ್ಬೆಗಳನ್ನು ಇಟ್ಟು ನೀವು ಬಾಗಿಲನ್ನು ಕ್ಲೋಸ್ ಮಾಡಿಬಿಡಿ ಹಾಗೆಯೇ ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ಕಾಯಿ ಅದು ತುಂಬಾ ಮುಖ್ಯವಾದದ್ದು ಯಾಕಂತಂದ್ರೆ ಅದನ್ನ ಈಗ ನಾವು ಅಮೋ ದೀಪಾವಳಿ ಅಮಾವಾಸ್ಯೆ ಅಂತ ಹೇಳಿ ಹೊಸ ಕಾಯಿಯನ್ನು ಇಟ್ಟು ಪೂಜೆ ಮಾಡಿರ್ತೇವೆ ಅದನ್ನು ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಗ್ರಹಣ ಇರೋದ್ರಿಂದ ನಾವು ಆ ಕಳಸವನ್ನು ಮತ್ತೊಮ್ಮೆ ನಾವು ಅದನ್ನು ಉಪಯೋಗಿಸೋದಕ್ಕೆ ಬರೋದಿಲ್ಲ ಹಾಗಾಗಿ ನೀವು ಮಂಗಳವಾರ ಸಾಯಂಕಾಲ ಕಳಸವನ್ನೆಲ್ಲ ತೆಗೆದು ಶುದ್ಧಿಯನ್ನು ಮಾಡಿ ಆ ಕಾಯಿಯಿಂದ ನೀವು ಸ್ವೀಟ್ ಮಾಡ್ಕೋಬೋದು ಮತ್ತೊಮ್ಮೆ ನೀವು ಕಳಸವನ್ನು ಇಡಬೇಕಾದ್ರೆ ಹೊಸ ಕಾಯಿಯನ್ನು ಇಟ್ಟೆ ಪೂಜೆ ಮಾಡಬೇಕಾಗುತ್ತೆ ಈಗ ದೀಪಾವಳಿ ಅಮಾವಾಸ್ಯ ಪೂಜೆ ಮಾಡದೇ ಇರುವಂಥವರು ಕೂಡ ಈಗ ಸರಳವಾಗಿ ಮನೇಲಿ ಪೂಜೆ ಮಾಡುವಂಥವರು ಕೂಡ ದಿನನಿತ್ಯ ಕಳಸಕ್ಕೆ ಏನು ಕಾಯಿಯನ್ನು ಇಟ್ಟಿರ್ತೀರೋ ಆ ಕಾಯಿಯನ್ನು ತೆಗೆದು ನೀವು ಹೊಸ ಕಾಯಿಯನ್ನು ಇಟ್ಟು ನೀವು ಪೂಜೆ ಮಾಡಿ ಮಾಡಬೇಕಾಗುತ್ತೆ ಹಾಗೆಯೇ ಅದರ ನಂತರ ಬರುವಂಥ ದಿನವೇ ನಮಗೆ ಬಲಿಪಾಡ್ಯಮಿ ಆಗಿರೋದ್ರಿಂದ ಆಗಲೂ ಕೂಡ ಒಂದು ಕಳಸಕ್ಕೆ ಹೊಸ ಕಾಯಿಯನ್ನು ಇಟ್ಟು ಪೂಜೆ ಮಾಡಬೇಕಾಗುತ್ತೆ ಈ ಬಲಿಪಾಡ್ಯಮಿ ಪೂಜೆಯ ಬಗ್ಗೆ ನಾನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಗಳನ್ನ ಕೊಡ್ತೇನೆ ಇವತ್ತು ನಾವು ತಿಳ್ಕೊಬೇಕಾಗಿರುವಂಥದ್ದು ಗ್ರಹಣದಲ್ಲಿ ನಾವು ಯಾವ ರೀತಿ ಕಳಸ ವಿಸರ್ಜನೆ ಮಾಡಬೇಕು ಹಾಗೆಯೇ ಕಳಸದ ಕಾಯಿಯನ್ನು ಯಾವ ರೀತಿ ನಾವು ಉಪಯೋಗಿಸ್ಕೋಬೇಕು ಯಾವ ರೀತಿ ಬದಲಾವಣೆ ಮಾಡಬೇಕು ಅನ್ನೋದು ತುಂಬ ಗೊಂದಲವಿತ್ತು ಹಾಗಾಗಿ ಅದ್ರ ಬಗ್ಗೆ ಇವತ್ತು ನಿಮಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನೋಡಿದ್ರಲ್ಲಿ ಫ್ರೆಂಡ್ಸ್ ನಾವು ದೀಪಾವಳಿ ಅಮಾವಾಸ್ಯ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ ಹಾಗೆಯೇ ನಿಮಗೆ ಮತ್ತೊಂದು ವಿಷಯ ನಮಗೆ ಈಗ ಇಪ್ಪತ್ತ ಮೂರನೇ ತಾರೀಕಿಂದಲೇ ನಮಗೆ ಒಂದು ದೀಪಾವಳಿ ಹಬ್ಬ ಪ್ರಾರಂಭವಾಗೋದ್ರಿಂದ ಅವತ್ತಿನ ದಿವಸವೇ ನೀವು ಸಂಜೆ ಹೊತ್ತು ಮನೆಯ ಬಾಗಿಲಿಗೆ ಮತ್ತು ತುಳಸಿ ಕಟ್ಟೆಗೆ ನೀವು ದೀಪವನ್ನು ಹಚ್ಚಿಡೋದನ್ನು ಮರೆಯೋದಕ್ಕೆ ಹೋಗಬೇಡಿ ಪ್ರತಿದಿನವೂ ಹಚ್ಚಿ ಆದರೆ ಅಮಾವಾಸ್ಯ ಪ್ರಾರಂಭವಾಗಿ ಗ್ರಹಣ ಪ್ರಾರಂಭ ಆಗಿರುವಂಥ ಸಮಯದಲ್ಲಿ ಬೇಡ ಸಂಜೆ ನಮಗೆ ಆರು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಗ್ರಹಣ ಮುಗಿದೋದ ನಂತರ ನೀವು ವಸ್ತಿಲಿಗೆ ನೀವು ಒಂದು ಬ ದೀಪವನ್ನು ಹಚ್ಚಿಡೋದನ್ನು ಮರಿಬೇಡಿ ವಸ್ತಿಲಿಗೆ ಮತ್ತು ನಾವು ತುಳಸಿ ಕಟ್ಟ ಹೊಟ್ಟೆಗೆ ದೀಪವನ್ನು ಹಚ್ಚಿಟ್ಟು ಪೂಜೆನ ಮಾಡುವುದು ತುಂಬ ಶುಭ ಸಮಯ ಅದು ಯಾಕಂತಂದರೆ ಲಕ್ಷ್ಮೀ ಬರುವಂಥ ಸಮಯ ಆಗಿರೋದ್ರಿಂದ ನಾವು ಆ ದೀಪವನ್ನು ಹಚ್ಚಿಡೋದ್ರಿಂದ ನಮಗೆ ತುಂಬಾ ಒಳ್ಳೆಯದು ಹಾಗೆಯೇ ಇವತ್ತು ನಿಮಗೆ ಗ್ರಹಣದ ಸಮಯ ಮತ್ತು ಪೂಜಾ ಸಮಯ ಕಳಸದಕಾಯಿ ಎಲ್ಲದರ ಬಗ್ಗೆಯೂ ಕೂಡ ನಿಮಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಸೊ ಇವತ್ತು ನಾನು ನಿಮಗೆ ಕೊಟ್ಟಿರುವಂಥ ಮಾಹಿತಿ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು